ಅಭಿರೇತ ಅಂದ್ರೆ ಸುರೇಶ್ ಗೌಡರು ಸುರೇಶ್ ಗೌಡ ಅಂದ್ರೆ ಅಭಿರೇತ ಸುರೇಶ್ ಗೌಡ ಯಾದು ನಕಲಿ ಆಟ ಆಡಿಲ್ಲ ಅಸಲಿ ಆಟ ಆಡಿರೋದು ಸುರೇಶ್ ಗೌಡ ಇವನೇ ಆಗ್ಬಿಟ್ಟ ಗೌರಿ ಶಂಕರ ಅಣ್ಣ ಉಂಡೆ ನಾಮನ ಎಲ್ಲರಿಗೂ ಸುರೇಶ್ ಗೌಡರಿಗೆ ಹೇಳ್ತಿರೋದು ಒಂದೇ ಅಣ್ಣ ನಾವು ನಿಮ್ಮ ಪರ ನಿಲ್ತೀವಿ ओके इवत्तु तुमकूरु ग्रामांतर विधानसभा क्षेत्र बीजेपी आले बहुत दुड मटिगे सृष्टि आगता गमनस्ता याकेंद्रे केसरी कलिगळु तुमकूरु ग्रामांतर अब्बरद प्रचार मुळुगिरुवंतद्दु याकेंद्रे मोन्नेयन्नु कूड सीएम बसवराज बोम्मायि कूड सुरेश गौडर पर अद्धूरियागि प्रचार नडेसिद्रे नेन्ने ओंदु केसरीय फैर् ब्यांड नळिन कुमार कटीलरवरु कूड भर्जरियागि सुरेश गौडर पर ओंदु भाषणवन्न माडिदंतद्दु ईग अवरन्न नीवेनादरू कळ्कोंड्रे ई ओंदु तुमकूरु ग्रामांतर क्षेत्र अभिवृद्धियिंद बहळ हिंदे उळियुत्ते याकेंद्रे तुमकूरु ग्रामांतर विधानसभा क्षेत्र एनादरू देशद नंबर 1 क्षेत्र आगबेकु अंद्रे सुरेश गौडर बरबेकु अवरु मंत्री ನಳಿನ್ ಕುಮಾರ್ ಕಟೀಲ್ ರವರ ಒಂದು ಭಾಷಣ ಆಗಿರುವಂತದ್ದು ಎಸ್ ಇವತ್ತು ಕೂಡ ಬೆಳ್ಳಾವಿಯ ಒಂದು ಹೋಬಳಿಯ ಟಿ ಗೊಲ್ಲಹಳ್ಳಿ ಒಂದು ಗ್ರಾಮಕ್ಕೆ ಬಂದಿರುವಂತದ್ದು ಇಲ್ಲೂ ಕೂಡ ಸುರೇಶ್ ಗೌಡರಿಗೆ ಬಹಳ ಅದ್ಧೂರಿಯಿಂದ ಸ್ವಾಗತವನ್ನ ಈ ಒಂದು ಗ್ರಾಮದ ಜನ ಕೋರಿರುವಂತದ್ದು ಯಾಕೆಂದ್ರೆ ಒಂದು ಮಾತಿದೆ ತುಮಕೂರು ಗ್ರಾಮಾಂತರದಲ್ಲಿ ಯಾರಾದರೂ ಅಧಿಕಾರದ ಗದ್ದುಗೆ ಇರಬೇಕು ಅಂದ್ರೆ ಬೆಳ್ಳಾವಿ ಹೋಬಳಿಯ ಜನ ಅಷ್ಟೇ ಪ್ರಾಮುಖ್ಯತೆ ಒಂದುವಂತದ್ದು ಅಷ್ಟೇ ನಿರ್ಣಾಯಕರಾಗುವಂತದ್ದು ಬೆಳ್ಳಾವಿ ಜನ ಯಾರನ್ನ ಆಯ್ಕೆ ಮಾಡಿ ನಿರ್ಣಾಯಕರು ಮಾಡ್ತಾರೋ ಅವರು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಒಂದು ಗದ್ದುಗೆ ಇರುವಂತದ್ದು ನೀವು ಕಳೆದ ಎಲ್ಲಾ ಚುನಾವಣೆಗಳಲ್ಲೂ ಗಮನಿಸಿದ್ರಾ ಕೆಎನ್ ರಾಜಣ್ಣ ಸ್ಪರ್ಧೆ ಮಾಡಿದ ಅಂದ್ರೆ ಸೊಗಡು ಶಿವಣ್ಣ ಅವರು ಸ್ಪರ್ಧೆ ಮಾಡಿದಾದ ಮೇಲೆ ಇಲ್ಲಿ ಈಗ ಸುರೇಶ್ ಗೌಡ ಎರಡು ಬಾರಿ ಗೆದ್ದಾದ ಮೇಲೆ ಎಲ್ಲಾ ಕೂಡ ಬೆಳ್ಳಾವಿ ಜನರ ಒಂದು ಆಯ್ಕೆ ನಿರ್ಧಾರ ಆಗಿರುತ್ತೆ ಬನ್ನಿ ಗೊಲ್ಲಹಳ್ಳಿ ಜನರ ಮಾತನ್ನ ಕೇಳಿಸ್ಕೊಳ್ಳೋಣ ಸರ್ ಈ ಸರಿ ಸುರೇಶ್ ಗೌಡ ಗೆಲ್ತಾರಾ ಅಂತ 100% 100ಕ್ಕೆ 100% ಸುರೇಶ್ ಗೌಡ 50,000 ಅಂತರದಿಂದ ಗೆಲ್ತಾರೆ ಸುರೇಶ್ ಗೌಡರಿಗೆ ಯಾಕೆ ಮತ ಅಂತ ಒಳ್ಳೆ ಮನುಷ್ಯ ಅವರು ಸಜ್ಜನ ರಾಜಕಾರಣಿ ಅವರು ಸುಳ್ಳು ಹೇಳಲ್ಲ ಆಮೇಲಿಂದ ನಾನು ಮಾಡಿದಿನಿ ಅಂತ ಯಾವುದು ತೋರಿಸ್ಕೊಳ್ಳಲ್ಲ ಈ ಬಾರಿ ಅವರಿಗೆ ನಮ್ಮ ಮತ ಯಾಕೆಂದ್ರೆ ಅಭಿವೃದ್ಧಿ ಕಡೆ ನಮ್ಮ ಮತ ಎಲ್ಲಾ ಯುವಕರೆಲ್ಲ ಒಂದಾಗಿದೀವಿ ತುಮಕೂರು ಗ್ರಾಮಾಂತರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಅಭಿವೃದ್ಧಿ ಮಾಡಿದಂತವರು ಸಾವಿರಾರು ಕೋಟಿ ಅನುದಾನವನ್ನು ತೆಗೆದುಕೊಂಡು ಬಂದು ನೀರಾವರಿ ಆಗಿರಬಹುದು ರೈತರಿಗೆ ಆಗಿರಬಹುದು ಎಲ್ಲಾ ರೀತಿಯಾಗಿ ಶಾಲೆಗಳ ಅಭಿವೃದ್ಧಿ ಎಲ್ಲದು ಕೂಡ ಮಾಡಿದ್ರು ಆದರೂ ಯಾಕೆ ಸೋಲ್ಸಿದ್ರಿ ನೀವು 2018 ರಲ್ಲಿ ನಕಲಿ ರಾಜನ ನಕಲಿ ಆಟ ಜೋರಾಗಿ ನಡೆದುಬಿಡ್ತು ಜನಗಳಿಗೆ ಗೊತ್ತಿಲ್ಲದಲೇನ 2 ರೂಪಾಯಿ ಬಾಂಡ್ ತಂದು ಎಲ್ಲರಿಗೂ ಟೋಪಿ ಹಾಕಿಬಿಟ್ರು ನಕಲಿ ರಾಜ ಅಸಲಿ ರಾಜನ ಆಟ ನಡೆಯಲಿಲ್ಲ ಆ ದೇವರತನು ನಮ್ಮದು ಗೋಳು ಕೇಳಲಿಲ್ಲ ಆ ನಕಲಿ ರಾಜನ ಆಟದ ಮುಂದೆ ನಮ್ಮದು ಏನು ನಡೆಯಲಿಲ್ಲ ಈ ಸರಿ ಎಲ್ಲ ಜೀರೋ ಆ ನಕಲಿ ಆಟಂಗೆ ಒಂದು ಪುಲಿಸ್ ಸ್ಟಾಪ್ ಇಕ್ಕಕ್ಕೆ ಜನ ಕಾಯ್ತ ಕುಂತವರೆ ಪುಲಿಸ್ ಸ್ಟಾಪ್ ಇಕ್ಕೇ ಇಕ್ತೀವಿ 50,000 ಲೀಡ್ ಆಗಿ ಸುರೇಶ್ ಗೌಡರನ್ನ ಗೆಲ್ಸೇ ಗೆಲ್ಲಿಸ್ತೀವಿ ಶಾಂತಿಯ ತೋಟ ನಮ್ಮ ಸುರೇಶ್ ಗೌಡ ಹಿಂದುಳಿದ ವರ್ಗದವ್ರನ್ನ ಆಗ್ಬೋದು ವೀರಶೈವರನ್ನ ಆಗ್ಬೋದು ಒಕ್ಕಲಿಗರನ್ನ ಆಗ್ಬೋದು ದಲಿತರನ್ನ ದೇವರನ್ನ ಕಾಣೋದಾಗ್ಬೋದು ಹಿಂದುಳಿದ ಜನರನ್ನ ಕಾಣೋದಾಗ್ಬೋದು ಯಾವುದೇ ಒಂದು ತಗೊಳ್ಳ್ರಿ ಒಂದು ಸ್ಕೂಲ್ ತಗೊಳ್ಳ್ರಿ ಒಂದು ನೀರಾವರಿ ತಗೊಳ್ಳ್ರಿ ಏನೇ ಒಂದು ಅಧಿಕಾರಿಗಳನ್ನ ಅಥವಾ ಟಿ ಸಿ ಇಕ್ತಿರೋದು ರೈತರಿಗೆ ಒಳ್ಳೇದು ಮಾಡಿರೋದು ತಗೊಳ್ಳ್ರಿ ಏನೇ ಒಂದು ಏನೇ ತಗೊಳ್ಳ್ರಿ ಸುರೇಶ್ ಗೌಡ ಯಾವುದು ನಕಲಿ ಆಟ ಆಡಿಲ್ಲ ಅಸಲಿ ಆಟ ಆಡಿರೋದು ಸುರೇಶ್ ಗೌಡ 10 ವರ್ಷ ಅಸಲಿ ಆಟ ಆಡಿರೋದು ಎಲ್ಲರಿಗೂ ಟೋಪಿ ಹಾಕಿ ಉಂಡೆ ನಾಮ ಜಗ್ಗೇಶ್ ತಮ್ಮಕ್ಕ ಬದಲು ಇವನೇ ಹಾಕ್ಬಿಟ್ಟ ಗೌರಿ ಶಂಕರ ಅಣ್ಣ ಉಂಡೆ ನಾಮನ ಎಲ್ಲರಿಗೂ ಯಾಕನೆ ನಾವೆಲ್ಲ ಸೇರ್ ಆಗ್ತೀವಿ ಅವನಿಗೆ ಚೆಡ್ಡಿಲ್ದಂಗೆ ಉಂಡೆ ನಾಮನ ಪಕ್ಕ ಆಗ್ತೀವಿ ಉಂಡೆ ನಾಮ ಕೋಟಿ ಕೋಟಿ ದುಡ್ಡು ಸುರಿದ್ರು ಅವನ್ನ ಸೋಲಿಸ್ತಲೇ ಕಳಿಸಲ್ಲ ಯಾರು ದುಡ್ಡಿಗೆ ಬೆಲೆ ಕೊಡಲ್ಲ ಸುರೇಶ್ ಗೌಡಂಗೆ ಬೆಲೆ ಕೊಡೋದು ಇಲ್ಲಿ ಸುರೇಶ್ ಗೌಡ ಗ್ರಾಮಾಂತರ ಅಭಿವೃದ್ಧಿ ಅಂದ್ರೆ ಸುರೇಶ್ ಗೌಡರು ಗ್ರಾಮಾಂತರ ಅಭಿವೃದ್ಧಿ ಅಂದ್ರೆ ಸುರೇಶ್ ಗೌಡರು ಸುರೇಶ್ ಗೌಡರು ಬಿಟ್ರೆ ನಮಗೆ ಯಾರು ಬೇಕಾಗಿಲ್ಲ ಅಭಿವೃದ್ಧಿ ಅಂದ್ರೆ ಫಕ್ಸಸ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗ್ರಾಮಾಂತರದಲ್ಲಿ ನಂಬರ್ 1 10 ವರ್ಷ ಗೆದ್ದಿದ ಕಾರಣದಿಂದ ಸೂಪರ್ ಕೆಲಸ ಇದೆ ಒಂದು ಕನಸಿದೆ ಈಗ ಸುರೇಶ್ ಗೌಡರಿಗೆ 2023 ಕ್ಕೆ ನಾನು ಆಯ್ಕೆಯಾಗಿ ದೇಶದ ನಂಬರ್ 1 ಕ್ಷೇತ್ರ ಮಾಡಬೇಕು ಅಂತ ಅದಕ್ಕೆ ತುಮಕೂರು ಗ್ರಾಮಾಂತರ ಜನ ಈಗ ರೆಡಿ ಇದ್ದಾರಾ ಯಸ್ ಅಭಿರೇತ ಅಂದ್ರೆ ಸುರೇಶ್ ಗೌಡರು ಸುರೇಶ್ ಗೌಡ ಅಂದ್ರೆ ಅಭಿರೇತ ನಾವು ಹೇಳ್ತಿದ್ದೆ ಬಸ್ ಸುರೇಶ್ ಗೌಡರು ಸುರೇಶ್ ಗೌಡರು ಆಲ್ರೆಡಿ ಗೆದ್ದಿದ್ದಾರೆ ಈಗ ನಾವು ಏನು ಪಣ ತೊಟ್ಟಿರೋದು ಅಂತಂದ್ರೆ ಅನಾರಾ ಶಾಸಕನಿಗೆ 25-30,000 ವೋಟ್ನ ಕೊಟ್ಟಿ ಅವನಿಗೆ ವಾಪಸ್ ಮನೆ ಕಳಿಸಬೇಕು ಅಂತ ನಾವು ಪಣ ತೊಟ್ಟಿದೀವಿ ಆಮೇಲೆ ನಮ್ಮ ಯುವ ಮುಖಂಡರು ನೋಡಿ ಎಲ್ಲ ನೋಡಿ ಇವರು ನಮ್ಮ ಸಂಘಟನಾ ಕಾರ್ಯದರ್ಶಿ ಮಾತಾಡ್ತಾರೆ ಮಾತಾಡ್ಲಿ ನಾನು ಕಲ್ಲಿಮ್ ಅಂತ ಬೆಳ್ಳಾವಿ ಬೆಳ್ಳಾವಿ ಸಿಟಿ
ಈ ಸತಿ ಸುರೇಶ್ ಗೌಡರು ಮಿನಿಮಮ್ ಅಂದ್ರೂ 25ರಿಂದ 23,000 ಲೀಡ್ ತಗೊಂಡು ಗೆಲ್ತಾರೆ. ಗೆಲ್ಲಕ್ಕೆ ಕಾರಣನೇ ಒರಿಜಿನಲ್ ಮನುಷ್ಯ, ನಕಲಿ ಮನುಷ್ಯ ಗೌರಿ ಶಂಕರ್ ಮನೆಗೆ ಕಳಿಸ್ತಾರೆ, ಹೋಗ್ತಾರೆ ಮನೆಗೆ. ಒರಿಜಿನಲ್ ಮನುಷ್ಯ ಸುರೇಶ್ ಗೌಡರು ಗ್ರಾಮಾಂತರದಲ್ಲಿ ಇನ್ನೂ 25 ವರ್ಷ ಅವ್ರ ಸಾಯ ತಕ ಗ್ರಾಮಾಂತರದಲ್ಲಿ ಸುರೇಶ್ ಗೌಡನೇ ಎಂಎಲ್ಎ. ಬೇರೆ ಇವರು 25 ವರ್ಷ ನನ್ನ ಭದ್ರಕೋಟೆ ನನ್ನ ಭದ್ರಕೋಟೆ, ಇದು 5 ವರ್ಷಕ್ಕೆ ಗೌರಿ ಶಂಕರ್ ನಕಲಿ ಆಟ ಎಲ್ಲ ಗೊತ್ತಾಗ್ಬಿಟ್ಟೈತೆ. ಮಾತಿದೆ ಅಂದ್ರೆ ಬಿಜೆಪಿ ಅವರು ಮುಸ್ಲಿಂ ವಿರೋಧಿಗಳು ಅಂತ ಹೇಳ್ತಾರೆ. ಈ ಸುರೇಶ್ ಗೌಡರು ಅಂತ ಬಂದಾಗ ನಿಮ್ಗೆ ಏನ್ ಅನ್ಸುತ್ತೆ ಸುರೇಶ್ ಗೌಡರ ಒಂದು ಕಾರ್ಯವೈಖರಿ ಎಲ್ಲ? ಅಣ್ಣ, ಸುರೇಶ್ ಗೌಡರು ಯಾವತ್ತು ಜಾತಿ ಭೇದ ಮಾಡಿಲ್ಲ. ಅವರು ಮುಸ್ಲಿಮ್ಸ್ ಮನೆ ಇನ್ನ 15 ವರ್ಷದಿಂದ ಅವ್ರು ಬಂದಾಗ್ಲಿಂದ ಕ್ಷೇತ್ರದಲ್ಲಿ ಸುರೇಶ್ ಗೌಡರ ಜೊತೆ ಎಷ್ಟೋ ಮುಸ್ಲಿಮ್ಸ್ ಬಂದವರು ಅವರೇ. ನಾಗೋಲಿ ಇರ್ಬೋದು, ನಾಗೋಲಿ ಹೆಬ್ಬೂರು ಹೆಗ್ಗೇರೆ ಅಲ್ಲೆಲ್ಲ ಮುಸ್ಲಿಮ್ಸ್ ಮುಖಂಡರು ಅವರೇ. ವ್ಯಕ್ತಿತ್ವದ ಮೇಲೆ ಸುರೇಶ್ ಗೌಡರನ್ನ ಇಷ್ಟಪಡ್ತಾರೆ. ಸುರೇಶ್ ಗೌಡರು ಸುರೇಶ್ ಗೌಡರು ಅಭಿವೃದ್ಧಿ, ಸುರೇಶ್ ಗೌಡರು ಕೆಲಸ, ಸುರೇಶ್ ಗೌಡರು ವ್ಯಕ್ತಿತ್ವ ಅದು ಈ ಸತಿ ಗೆಲ್ತೈತೆ. ಮಿನಿಮಮ್ ಅಂದ್ರೂ 30,000-40,000 ಲೀಡ್ ಆಗಿ ಸುರೇಶ್ ಗೌಡರು ಗೆಲ್ತಾರೆ. ಹಾಗೂ ನಮ್ಮ ಬೆಳ್ಳಾರಿ ಅಲ್ಪಸಂಖ್ಯಾತರು ಎಲ್ಲ ಒಂದಾಗಿ ಸುರೇಶ್ ಗೌಡರಿಗೆ ಈ ಸತಿ ಓಟ್ ಕೊಡ್ತೀವಿ. ಇನ್ನೊಂದು ಯಾಕೆ ಅಂತ ಹೇಳಕ್ಕೆ ಒಂದು ಇಷ್ಟಪಡ್ತೀನಿ. ಈಗ ನಮ್ಮ ಬೆಳ್ಳಾವಿ ಈದ್ಗಾ ಇದೆ, ಈಗ ನಮ್ಮ ಬೆಳ್ಳಾವಿ ಈದ್ಗಾ ಮೈದಾನ ಇದೆ, ಅಲ್ಲಿ 4-5 ಸತಿ ಹೋಗಿದ್ದಾರೆ ಅವ್ರ ಶಾಸಕರು ಅವರು ಅಷ್ಟು ಸರಿ ಹೋದ್ರು ಒಂದು ರೆಸ್ಪಾನ್ಸ್ ಇಲ್ಲ. ಅದಕ್ಕೋಸ್ಕರ ಈ ಸರಿ 100% ಬೆಳ್ಳಾವಿ ಫಸ್ಟ್ ಬ್ಲಾಕ್ ಸೆಕೆಂಡ್ ಬ್ಲಾಕ್ ಯಾವುದೇ ಆಗಿರಲಿ 100% ಲೀಡಿಂಗು. 25-30,000 ಅಲ್ಲ, 50,000 ಬೆರಗ ಬಿಡ್ಬೇಕು ಅವರು, ಬರೀ ಬೆರಗ ಬಿಡ್ಬೇಕು ಅವರು. ಇನ್ನು ಅವರು ಈ ಕಡೆ ಇದರಲ್ಲ ಈ ಕಡೆ ಬರಲೇಬಾರ್ದು. ಅವರು ಆ ರೀತಿ ಮಾಡ್ತೀವಿ ಸರ್. ಗೌರಿ ಶಂಕರ್ ಮುಖ್ಯವಾಗಿ ಅವರು ಒಳ್ಳೆ ಮನುಷ್ಯ ಪ್ಲಸ್ ಅಭಿವೃದ್ಧಿ ಹರಿಕಾರ. ಅವಯ್ಯ ಸುಮ್ಮನೆ ಬುಗ್ಳೆ ಬಿಟ್ಕೊಂಡು ಪಗ್ಳೆ ಬಿಟ್ಕೊಂಡು ಅವಯ್ಯ ಅಭಿವೃದ್ಧಿ ಅಂತ ಆಗಿಲ್ಲ. ಕಾಂಗ್ರೆಸ್ ಸೆಂಟ್ರಲ್ ಗೌರ್ಮೆಂಟ್ ಕಾಂಗ್ರೆಸ್ ಇದ್ದಾಗಲೇ ಇವರು ಪ್ರಶಸ್ತಿ ತಾಂಬಂದವರು. 224 ಜನದಲ್ಲಿ ಎಮ್ ಎಲ್ ಎನಗೆ ಇವರೊಬ್ಬರು ಪ್ರಶಸ್ತಿ ತಾಂಬಂದ್ರು, ಅಷ್ಟು ಕೆಲಸ ಕಾರ್ಯ ಮಾಡಿಸಿದ್ರು. ಇವರು ಜನಾದೇಶದಿಂದ ಏನು ಸೋತಿರಲಿಲ್ಲ, ನಕಲಿ ಆಟದಿಂದ ಸೋತರು ಅಷ್ಟೇ. ಆ ನಕಲಿ ಆಟ ಹೈಕೋರ್ಟೇ ತೋರಿಸೈತಿ, ಸುಪ್ರೀಂ ಕೋರ್ಟು ತೋರಿಸೈತೆ, ಎಲೆಕ್ಷನ್ನಲ್ಲಿ ಜನನೂ ತೋರಿಸ್ತಾರೆ. ಯಾರು ನಕಲಿ ತಂಡವ್ರ ಕತೆ ಏನು ಅಂತ ಇವಾಗ ಏನಣ್ಣ ಬಾಂಡ್ ಪಡೆದವ್ರ ಕತೆ ಏನು ಅಂತ? ಅದೋ ಗತಿ ಅಷ್ಟೇ, ಜನನ್ನ ಎಂಟಿ ಮಾಡೋರು ಕಣಣ್ಣ. ಸಣ್ಣ ಮಕ್ಳು ಹೆಸರಲ್ಲಿ ಒಂದ್ ರೀತಿ ಜೂಜಾಟನೇ ಇವ್ರು ಆಡಿರೋದು. ಇವರು ಹಗಲು ರಾತ್ರಿ ನಾವು ಬೆಳೆಸ್ತಾರೋ ಅವ್ರಿಗೆ, ಹಗಲು ರಾತ್ರಿ ರಾತ್ರಿ 2 ಗಂಟೆವರೆಗೂ ಅವ್ರಿಗೆ ಕ್ಯಾನ್ವಾಸ್ ಮಾಡಿ ಅವ್ರ ಬಾವುಟ ಆರಿಸ್ತವ್ರು ನಾವು ಹೇಳ್ತಾ ಇದೀವಲ್ಲ. ನಾವೇ ಇವತ್ತು ಅಲ್ಪ ಅಂಕೆ ಆದ್ರೂ ನಾವು ಉಲ್ಟಾ ಹೊಡಿತಿದೀವಿ ಅಂತಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನೀವು ನಾವು ಜಾಸ್ತಿ ಹೇಳಕ್ ಇಷ್ಟಪಡಲ್ಲ, ಅರ್ಥ ಮಾಡ್ಕೊಳ್ಳಿ. ನೀವು ಯಾಕೆ ಅಲ್ಪಸಂಖ್ಯಾತರು ಯಾಕೆ ಉಲ್ಟಾ ಹೊಡಿತಾವ್ರೆ ಅಂತ ಅನ್ಬಿಟ್ಟು ಅರ್ಥ ಮಾಡ್ಕೋಬೇಕು. ನೀವು ನೋಡ್ರಿ, ಈಗ ನಮ್ಮ ಸುರೇಶ್ ಗೌಡರು ಆಗುತ್ತೆ ಅಂದ್ರೆ ಆಗುತ್ತೆ, ಆಗಲ್ಲ ಅಂತ ಅಂದ್ರೆ ಆಗಲ್ಲ. ಮುಖ್ಯವಾಗಿ ಒಂದೇ ಹೇಳ್ಬಿಡ್ತೀವಿ ಕೇಳಿ, ನೋಡಿ ಸರ್, ನಮಗೆ ಸುಳ್ಳು ಬೇಡ, ನೇಡ. ನಾವು ಇಲ್ಲೇ ಗೊಲ್ಲಳ್ಳೆರೆಲ್ಲ ಸೇರ್ಬಿಟ್ಟು ಮೋಟ್ರ್ ಹಾಕ್ಬಿಟ್ಟು ಚಾನಲ್ನಿಂದ ಕೆರೆಗೆ ನೀರು ಹೊಡಿತಿದ್ವಿ. ಅದು ನೀರು ಹೊಡಿಬಾರ್ದು, ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಟಿ ಸಿ ಎತ್ಕೊಂಡು ಹೋಗ್ತಿದ್ರು. 1 ಅವರಲ್ಲಿ ಮತ್ತೆ ಟಿ ಸಿಯಲ್ಲಿ ಕಳಿಸಿದ್ರು ನಮ್ಮ ಸುರೇಶ್ ಗೌಡರು. ಹುಡುಗರೆಲ್ಲ ಸೇರಿ ನಾವು ಬಸ್ಸಿಲ್ಲ, ನಮ್ಮ ರೂಟ್ ಇಲ್ಲ, ಬಸ್ಸಿಗೆ ನಡ್ಕೊಂಡು ಹೋಗ್ಬೇಕು ಬೆಳ್ಳವರೆಗೂ ಅಂತ ಹೇಳಿದ್ಕೆ ವಿತಿನ್ 4 ಅವರಲ್ಲಿ ಬಸ್ ಬಂತು ನಮ್ಮ ಗೊಲ್ಲಳ್ಳಿ ರೋಡಲ್ಲಿ. ಅಂತ ನಮ್ಮ ಶಾಸಕರು ಬೇಕು ನಮಗೆ, ಅಂತರ್ ಬೇಕು ಇವ್ರು. ಇದುವರೆಗೂ ಅಭಿವೃದ್ಧಿ ಕೆಲಸ ಸರ್, ಅವರು ನ್ಯಾಯದ ಪರ. ಒಬ್ಬರ ಬಡವನ ಮನೇಲಿ ಸಾವಾದ್ರು ಬರ್ತಾರೆ, ಒಬ್ಬ ಶ್ರೀಮಂತನ ಮನೇಲಿ ಸಾವಾದ್ರು ಬರ್ತಾರೆ. ಅವರು ಜಾತಿ ಆಡಂಬರ ಐಶ್ವರ್ಯ ಗೊತ್ತಿಲ್ಲ, ಸಾದಾ ಮನುಷ್ಯ ನಮಗೆ ಬೇಕಂತಾರು. ಅಲ್ಲಲ್ಲಿ ಜನಕ್ಕೆ 99% ಅನುಕೂಲ ಆಗೈತೆ, 99% ಸರ್. ನಾವು ಪಕ್ಕ ಲೀಡು ಈ ಸಲ ನಾನು ಓಟ್ ಹಾಕಕ್ ನಿಂತ್ಕೊಂಡು 3 ಸಲ ಓಟ್ ಹಾಕಿದ್ದೀನಿ ನಾನು. 3 ಸಲನು ನಮ್ಮ ಊರು ಗೊಲ್ಲಳ್ಳಿ ಲೀಡು. ಗೊಲ್ಲಳ್ಳಿ ಯಾವತ್ತಾನೆ ಕೇಳ್ರಿ ನೀವು ಅವ್ರನ್ನ? 3 ಸಲದಿಂದ ನಾನು ಓಟ್ ಹಾಕಿರೋದು. ಸುರೇಶ್ ಗೌಡರು ಭದ್ರಕೋಟೆ. ಒಂದೇ ಒಂದು ಮಾತು, ಈ ಕೆರೆ ಸುರೇಶ್ ಗೌಡರು
3-4 ಕೆರೆ 6 ಕೆರೆಗೆ ನೀರು ಬಿಡಿಸೋರೆ ಪೈಪ್ಲೈನ್ ಇಂದ ಮೋಟರ್ ಮಾಡಿ ಅವರ ಅಭಿವೃದ್ಧಿ ಮಾಡೋರೆ ಇವರು ಏನು ಮಾಡೋರೆ ಆ ಮೋಟರ್ ಕೆಡಸೋದು ಆ ಕೆರೆ ಈ ಸತಿ 3 ಅಲ್ಲ 5 ಕೆರೆನು ತುಂಬಬೇಕಾಯಿತು ಈ ಸತಿ ಈ ಸತಿ ಹೇಮಾವತಿ ನೀರು ಬಂದಾಗ 5 ನೂತ್ ಕೆರೆ ತುಂಬುವಷ್ಟು ನೀರು ಬಂದು ಇನ್ನ ನಿಲ್ಲಿಸಬೇಕಾಯಿತು ಇವರು ಏನು ಮಾಡಿದ್ರು ಮೋಟರ್ ಕೆಟ್ಟೋಗೈತೆ ಮೋಟರ್ ಕೆಡಿಸಿರೋ ಪೈಪ್ಲೈನ್ ಒಡೆದು ಹಾಕಿರೋ ಇವರು ಏನು ಮಾಡಿದ್ರು ಅಂದ್ರೆ ಈ ಕೆರೆ ತುಂಬಿಟ್ರೆ ಸುರೇಶ್ ಗೌಡರ ಅಭಿವೃದ್ಧಿ ಗೊತ್ತಾಗ್ಬಿಡ್ತೈತೆ ಅಲ್ಲಿ ಗೊತ್ತಾಗ್ಬಿಟ್ರೆ ಓಟ್ ಹಾಕ್ಬಿಡ್ತಾರೆ ಜನಗಳು ಸುರೇಶ್ ಗೌಡರಿಗೆ ಅಂತ ಹೇಳಿ ಕೆರೆಗಳ ನೀರನ್ನೇ ಅವರು ತುಂಬಿಸ್ಲಿಲ್ಲ ಗೌರಿ ಶಂಕರ್ ಅಣ್ಣ ಏನಿಲ್ಲ ನಮ್ಮ ಬೆಳ್ಳಾವಿ ಟೌನ್ ಎರಡು ಬ್ಲಾಕ್ ಲೀಡ್ ಕೊಟ್ಟಿತ್ತು ಒಂದು ರೂಪಾಯಿದು ಏನು ಕೆಲಸ ಇಲ್ಲ ಹಾಗೂ ಸರ್ಕಾರದಿಂದನೇ ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ ಗೊತ್ತಾ ಡಿಸ್ಪ್ಲೇ ಇವತ್ತು ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲ ಹೋದ ಸರಿ ಎಲೆಕ್ಷನ್ ಹಿಂದೆ ಇವತ್ತಿಗೂ ಇರೋದು ಸರ್ಕಾರದ ಯೋಜನೆ ಅಂತ ಇವತ್ತು ಡಿಸ್ಪ್ಲೇ ಆಗಿಲ್ಲ ಗಮನಿಸ್ತಾ ಇರಬಹುದು ಒಂದು ಸುರೇಶ್ ಗೌಡರ ಒಂದು ಈ ಒಂದು ಒಂದು ಅದ್ದೂರಿಯಾದಂತ ಒಂದು ಪ್ರಚಾರವನ್ನು ಗಮನಿಸ್ತಾ ಇದ್ದೀರಾ ಟೀ ಗೊಲ್ಲಲಿ ಜನ ಹೇಳ್ತಾ ಇರೋದು ಇಷ್ಟೇ ಅವರ ಪ್ರೀತಿ ಅಭಿಮಾನವನ್ನು ನೀವು ಗಮನಿಸ್ತಾ ಇರಬಹುದು ಒಂದು ಅದ್ದೂರಿಯಾಗಿ ಪ್ರಚಾರ ಒಂದು ಮತ್ತೆ ಟೀ ಗೊಲ್ಲಲಿ ಜನ ಒಂದು ಭದ್ರಕೋಟೆಯನ್ನಾಗಿ ಮಾಡ್ಕೊಂಡಿರುವಂತದನ್ನ ತಾವು ಗಮನಿಸ್ತಾ ಇದ್ದೀರಾ ಎಸ್ ಒಂದು ಅದ್ದೂರಿಯಾಗಿರುವಂತ ಒಂದು ಪ್ರಚಾರದ ರ್ಯಾಲಿ ನಡೀತಾ ಇದೆ ಸರ್ ಇವತ್ತು ಏನು ಸುರೇಶ್ ಗೌಡರು ಚುನಾವಣೆ ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಓಸಲ ಚುನಾವಣಾ ಅಭ್ಯರ್ಥಿಯಾಗಿ ಗೌರಿಶಂಕರ್ ಸ್ಪರ್ಧಿಸಿದ್ರು ಆ ಸಭೆ ಬಂದಂತ ಸಂದರ್ಭದಲ್ಲಿ ಫೇಕ್ ಬಂಡ್ ಏನು ಹಂಚಿದ್ರು ಅದನ್ನ ಮಾಜಿ ಶಾಸಕರು ಬಂದಂತ ಸಂದರ್ಭದಲ್ಲಿ ಶಾಸಕರು ಕೊಟ್ಟಿರತಕ್ಕಂತ ಫೇಕ್ ಬಂಡ್ ಅಂತನ ಆ ಕೊಟ್ಟಿರತಕ್ಕಂತ ಕಾರ್ಯಕರ್ತ ಬಂಧುಗಳು ಜೆಡಿಎಸ್ ಕಾರ್ಯಕರ್ತರುಗಳು ಸುರೇಶ್ ಗೌಡರಿಗೆ ಕೊಡ್ತಿದ್ದಾರೆ ಈ ಸಲ ಬಂದಂತ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಅದನ್ನ ಕ್ಷೇತ್ರಕ್ಕೆ ಆಗಲಿ ನಮ್ಮ ಗ್ರಾಮಕ್ಕೆ ಆಗಲಿ ನಾವು ನಮ್ಮ ಗ್ರಾಮಕ್ಕೆ ನಾವು ಸೇರಿಸಲ್ಲ ನಾವೇ 100ಕ್ಕೆ 100 ನಾವು 100ಕ್ಕೆ 100 ಸುರೇಶ್ ಗೌಡರ ಪರ ನಿಲ್ತೀವಿ ಈ ಸಲ ಅಭಿವೃದ್ಧಿಗೆ ನಾವು ತಪ್ಪು ಅಭಿವೃದ್ಧಿಗೆ ಮತ ಕೊಡ್ತೀವಿ ನಾವು ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದಲ್ಲೇ ಈ ಬಾರಿ ಸುರೇಶ್ ಗೌಡರನ್ನ ಒಂದು 50,000 ಮತಗಳಿಂದ ನಾವು ಜಯಿಸಿರೋರನ್ನ ಮಾಡ್ತೀವಿ ಅಂತ ಕಾರ್ಯಕರ್ತರು ಹುಮ್ಮಸದಿಂದ ಇವತ್ತು ಏನು ಬೆಳಗ್ಗೆ 5-6 ಗಂಟೆಯಿಂದ ಕಾರ್ಯಕರ್ತರು ಇವತ್ತು ಕಾರ್ಯಕ್ರಮ ಮುಗಿಯೋವರೆಗೂ ಶಾಸಕರು ಹಿಂಬಾಲಕರು ಎಲ್ಲರೂ ಸೇರಿ ಪ್ರತಿಯೊಂದು ಊರಲ್ಲೂ ಜಾತ್ರೆ ಸಮ ಜಾತ್ರೆ ಥರ ಮಾಡಿ ಒಂದು ಸುರೇಶ್ ಗೌಡರ ಬೆನ್ನಿಗೆ ಶಕ್ತಿಯಾಗಿ ನಿಂತಿದ್ದಾರೆ ಈ ಬಾರಿ ಸುರೇಶ್ ಗೌಡರು 100ಕ್ಕೆ 100 ಗೆಲ್ತಾರೆ ಅಂತ ಜನ ತೀರ್ಮಾನ ಮಾಡಿದ್ದಾರೆ ಈ ಬಾರಿ 100ಕ್ಕೆ 100 ಸುರೇಶ್ ಗೌಡರು ಗೆದ್ದು ವಿಧಾನಸಭೆಗೆ ಹೋಗಿ ಮುಂದಿನ ಬಾರಿ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಸುರೇಶ್ ಗೌಡರು 100ಕ್ಕೆ 100 ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸ್ತಾರೆ ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸುಮಾರು 2 ಬಾರಿ ಅವಾರ್ಡನ್ನು ಕೊಟ್ಟಿರ್ತಕ್ಕಂಥ ಸುರೇಶ್ ಗೌಡರಿಗೆ 3ನೇ ಬಾರಿನೂ ಅವಾರ್ಡ್ ತಗೊಂತಾರೆ ಅಂತ ಕಾರ್ಯಕರ್ತರು ಇವತ್ತು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ ಬೆಳ್ಳಾವಿ ಹೋಬಳಿಯಲ್ಲಿ ಸುಮಾರು 10,000 ಲೀಡನ್ನು ನಮ್ಮ ಕಾರ್ಯಕರ್ತ ಬಂಧುಗಳು ಲೀಡ್ ಹಾಕ್ಕೊಡ್ತೀವಿ ಅಂತ ಹೇಳಿ ಇವತ್ತು ಸುರೇಶ್ ಗೌಡರನ್ನು ನಾವು ಈಗಲೇ ನಾವು ಗೆದ್ದಿದ್ದೀವಿ ಅಂತ ಆಯ್ಕೆ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಈ ಹೋಬಳಿಲಿ ಗೌರಿಶಂಕರ್ಗೆ ಒಂದು 5,000 ಮತ್ತು ನೆಲೆ ಇಲ್ದಂಗೆ ಮಾಡ್ತಕ್ಕಂಥ ಕಾರ್ಯಕರ್ತರು ಇವತ್ತು ಹೋಸಲ ಜೆ ಡಿ ಎಸ್ ಆಗಿದ್ದಂಥ ನಮ್ಮ ಮಲ್ಲಿಕಾರ್ಜುನ್ ಇರ್ಬೋದು ನಮ್ಮ ಚಂದ್ರಶೇಖರ್ ಇರ್ಬೋದು ಅನೇಕ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಇವತ್ತು ಸುರೇಶ್ ಗೌಡರ ಪರ ನಿಂತು ಪ್ರಾಮಾಣಿಕವಾಗಿ ಯಾವುದೇ ಆಮಿಷ ಕೊಡೋಕ್ಕಾಗ್ದಲ್ಲೇ ಸುರೇಶ್ ಗೌಡರ ಪರ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಸುರೇಶ್ ಗೌಡರಿಗೆ ಹೇಳ್ತಿರೋದು ಒಂದು ಅಣ್ಣ ನಾವು ನಿಮ್ಮ ಪರ ನಿಲ್ತೀವಿ ನಿಮ್ಮನ್ನು ಆಯ್ಕೆ ಮಾಡ್ತೀವಿ ಸತ್ಯಕ್ಕೆ ಜಯ ನಮಗೆ ಸತ್ಯಕ್ಕೆ ಜಯ ಯಾವತ್ತು ಅಂದರೆ ಶ್ರೀರಾಮನವಮಿ ಹಬ್ಬದ ದಿವಸ ನಮಗೆ ಜಯ ಸಿಕ್ಕಿದೆ ಅವ್ರದ್ದು ಶಾಸಕ ಸ್ಥಾನ ಅಸಿದ್ದು ಅಂತ ಆಗಿದೆ ಅವತ್ತಿಗಿಂತ ಯಾವುದೇ ಒಂದು ಊರಿಗೂ ಸಹ ಒಂದು ಸಲಿನೂ ಸಹ ಬಂದಿಲ್ಲ ಅವರು 100ಕ್ಕೆ 100 ವನವಾಸ ಮುಗಿತು ನೀವೇನು ನೀವು ಯಾವುದೇ ಒಂದು ಊರಿಗೆ ಹೋಗಿ ನಮ್ಮ ಕಾರ್ಯಕರ್ತರು ಬಿಟ್ಟು ನೀವು ಎಲ್ಲೇ ಸಮೀಕ್ಷೆ ಮಾಡಿರೋ ಸುರೇಶ್ ಗೌಡರು ಗೆಲ್ತಾರೆ ಸುರೇಶ್ ಗೌಡರು ಗೆಲ್ತಾರೆ ಅಂತಲೇ ಹೇಳ್ತಾರೆ ಹೊರತು ಗೌರಿಶಂಕರ್ ಗೆಲ್ತಾರೆ ಅಂತಲೇ ಯಾವುದೇ ಊರಲ್ಲೂ ಸಹ ಇಲ್ಲ ಪ್ರಾಮಾಣಿಕವಾಗಿ ಸತ್ಯಕ್ಕೆ ಜಯ ಅನ್ನೋದಕ್ಕೆ ಸುರೇಶ್ ಗೌಡರು ಸಾಕ್ಷಿ ಈ ಬಾರಿ 100ಕ್ಕೆ 100 ಸುರೇಶ್ ಗೌಡರು ಗೆಲ್ತಾರೆ ಏನೇ ಅಲ್ಲಿ ಬಿಡ್ರಿ ಸ್ವಾಮಿ ಅಭಿವೃದ್ಧಿ ಮಾಡ್ತಾರೆ ನಮ್ಮ ಗ್ರಾಮಾಂತರದಲ್ಲಿ ಅಭಿವೃದ್ಧಿ ಬೇಕಾಗಿರುವಂಥದ್ದು ನಮಗೆ ಅವ್ರು ಏನಂದರೂ ಪರವಾಗಿಲ್ಲ ನಮ್ಮನ್ನು ಅವರು ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಕೆಲಸಗಳಲ್ಲಿ ಮುಂದಾಗಿದ್ದಾರೆ ನಮ್ಮ ತಾಲೂಕನ್ನು ದೇಶವ್ಯಾಪಿಯಲ್ಲಿ ಬೆಳೆಸಿದ್ದಾರೆ ಅಷ್ಟೇ ಸಾಕು ಅನ್ನುವಂಥದ್ದು ಈ ಒಂದು ಬೆಳ್ಳಾವಿ ಜನರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಬೆಳ್ಳಾವಿ ಜನರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಗಜೇಂದ್ರ ಮುಕ್ತಿ ಬಿತ್ತು.